ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಜಸ್ಸತ್ ಕಿಚನ್ ವ್ಲಾಗ್ಗೆ ಎಲ್ರಿಗೂ ವೆಲ್ಕಮ್. ನನ್ನ ಚಾನಲ್ ನೀವು ಮೊದಲ ಬಾರಿ ನೋಡ್ತಾ ಇರೋದಾದರೆ ಅಥವಾ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲು ಬಾಕಿ ಇದ್ದರೆ ಇವಾಗಲೇ ಸಬ್ಸ್ಕ್ರೈಬ್ ಬಟನ್ ಹಾಗೂ ಪಕ್ಕದಲ್ಲಿರುವಂತಹ ಬೆಲ್ ಐಕನನ್ನು ಪ್ರೆಸ್ ಮಾಡ್ಕೊಳ್ಳಿ. ನಾನಿವತ್ತೊಂದು ಒಳ್ಳೆ ರೆಸಿಪಿನ, ಸ್ಪೆಷಲ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಧಮಾಕೆದಾರ್ ರೆಸಿಪಿ ಅಂತಲೂ ಹೇಳ್ಕೋಬೋದು. ಎಲ್ಲರ ಫೇವ್ರೆಟ್ ಡಿಶ್ ಕೂಡ. ಇವತ್ತು ನಾನು ದಮ್ ಬಿರಿಯಾನಿ ಮಾಡ್ತಾಯಿದ್ದೀನಿ, ಅದು ಕೂಡ ಮಂಗಳೂರು ಸ್ಟೈಲಲ್ಲಿ. ಬಿರಿಯಾನಿಯಲ್ಲಿ ತುಂಬ ಡಿಫ್ರೆಂಟ್ ಆಗಿರುವಂತಹ ವೆರೈಟೀಸ್ ಇದೆ, ಅದರಲ್ಲೂ ಈ ದಮ್ ಬಿರಿಯಾನಿ ಕೂಡ ಒಂದು. ಹಾಗಾದರೆ ಫ್ರೆಂಡ್ಸ್, ಈ ದಮ್ ಬಿರಿಯಾನಿ ಹೇಗೆ ಮಾಡೋದು ಅಂತ ನೋಡೋಣ. ನಾನೊಂದು ಪಾತ್ರೆಯಲ್ಲಿ ಆಯಿಲ್ ಹಾಕ್ಕೊಂಡಿದ್ದೀನಿ. ಆಯಿಲ್ ಹಾಕೋಬಿಟ್ಟು ಒಂದು ಈರುಳ್ಳಿನ ಉದ್ದುದ್ದಿಗೆ ಕಟ್ ಮಾಡ್ಕೊಂಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಇದು ನಾನು ಬ್ರೌನ್ ಆನಿಯನ್ಸ್ ಮಾಡ್ಕೊಳ್ಳಲು ಯೂಸ್ ಮಾಡ್ಕೋತಾ ಇದ್ದೀನಿ. ಇದನ್ನು ನಾನು ಗಾರ್ನಿಷಿಂಗ್ಗೆ ಯೂಸ್ ಮಾಡ್ಕೋತಾ ಇದ್ದೀನಿ. ಇವಾಗ ಇದು ಬ್ರೌನ್ ಆಗಿದೆ, ಸೊ ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ. ಇವಾಗ ಅದೇ ಆಯಿಲ್ಗೆ ಸ್ವಲ್ಪ ಗೋಡಂಬಿ ಹಾಕಿಬಿಟ್ಟು ಲೈಟಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಬ್ರೌನ್ ಆನಿಯನ್ ಹಾಗೂ ಗೋಡಂಬಿ ರೆಡಿಯಾಗಿದೆ. ಇವಾಗ ಮಸಾಲ ಮಾಡೋಣ. ನಾನೊಂದು ಪಾತ್ರೆಯಲ್ಲಿ ಒಂದು 5 ಸ್ಪೂನ್ ಸನ್ಫ್ಲವರ್ ಆಯಿಲ್ ಹಾಕೋತಾ ಇದ್ದೀನಿ. ಆಯಿಲ್ ಬಿಸಿಯಾಗಿದೆ, ಇದಕ್ಕೆ ನಾನು ಇವಾಗ ಹೆಚ್ಕೊಂಡಿರುವಂತಹ 3 ಈರುಳ್ಳಿ, ದೊಡ್ಡ ಸೈಜ್ ಈರುಳ್ಳಿ ಇದು. ಇದು ಚೆನ್ನಾಗಿ ಫ್ರೈ ಮಾಡಿ. ಸೊ ಈರುಳ್ಳಿ ಜಾಸ್ತಿ ಬೇಗ ಫ್ರೈ ಆಗಬೇಕಂತಂದರೆ ನಾವು ಮೊದಲು ಉಪ್ಪು ಹಾಕ್ಕೊಂಡ್ರೆ ಈರುಳ್ಳಿ ಬೇಗನೇ ಫ್ರೈ ಆಗುತ್ತೆ. ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಸೊ ಇವಾಗ ಫ್ರೈ ಆಗಿದೆ, ಇದಕ್ಕೆ ನಾನಿನ್ನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೋತಾ ಇದ್ದೀನಿ. ದೊಡ್ಡ ಸ್ಪೂನಲ್ಲಿ 2 ಸ್ಪೂನ್ ಹಾಕ್ಕೊಂಡಿದ್ದೀನಿ ಜಿಂಜರ್ ಗಾರ್ಲಿಕ್ ಪೇಸ್ಟ್. ಇದು ಚೆನ್ನಾಗಿ ಹಸಿ ವಾಸನೆ ಹೋಗುವವರೆಗೂ ಫ್ರೈ ಮಾಡಿ. ಇದಾದ ನಂತರ 4 ಮೀಡಿಯಂ ಸೈಜ್ ಟೊಮೆಟೊನೂ ಹಾಕ್ಕೊಳ್ಳಿ. ಇದು ಹಾಗೇನೆ ಚೆನ್ನಾಗಿ ಫ್ರೈ ಆಗಬೇಕು. ಟೊಮೆಟೊ ಎಲ್ಲ ಚೆನ್ನಾಗಿ ನೀರು ಬಿಡಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪು ಹಾಗೂ ಪುದೀನ ಸೊಪ್ಪನ್ನು ಹಾಕೋತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ಒಂದ್ಸತಿ. ಹಾಕ್ತಾ ಇದ್ದೀರಲ್ಲ, ಕೊತ್ತಂಬರಿ ಹಾಗೂ ಪುದೀನ ಸೊಪ್ಪು ಹಾಕೊಂಡೆ. ಮಿಕ್ಸ್ ಮಾಡ್ತಾ ಇದ್ದೀನಿ. ಬಿರಿಯಾನಿ ಮಸಾಲಕ್ಕೆ ಜಾಸ್ತಿ ಫ್ರೈ ಆಗೋದೇನು ಬೇಡ. ಇವಾಗ ನಾನು ಕಾಯಿಮೆಣಸು ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾನು 1/4 ಸ್ಪೂನ್ ಜೀರಿಗೆ, 2 ಸ್ಪೂನ್ ಕೊತ್ತಂಬರಿ, 1 ಸ್ಪೂನ್ ಸೋಂಪು, 4 ಮೆಂತ್ಯಕಾಳು, 1 ಏಲಕ್ಕಿ ಹಾಕ್ಕೊಂಡು ಚೆನ್ನಾಗಿ ಹುರಿದ್ಕೊಂಡು ಜೊತೆಗೆ ಗ್ರೀನ್ ಚಿಲ್ಲಿ ಜೊತೆ ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ಚಿಕನ್ ಹಾಕಿಬಿಟ್ಟು 1-10 ನಿಮಿಷ ಚೆನ್ನಾಗಿ ಬೇಯಿಸಿ. ಲೈಟಾಗಿ ಇವಾಗ ಒಂದು ಫ್ರೈ ಆದರೆ ಸಾಕು ಗ್ರೀನ್ ಚಿಲ್ಲಿ ಪೇಸ್ಟ್ ಜೊತೆ. ಮಸಾಲ ಜೊತೆ ಗ್ರೀನ್ ಚಿಲ್ಲಿ ಜೊತೆ ಒಂದು ಕಡಿಮೆ ಉರಿಯಲ್ಲಿ ಒಂದು 5-10 ನಿಮಿಷ ಫ್ರೈ ಆದರೆ ಸಾಕು. ಇವಾಗ ನಾನು ಇದಕ್ಕೆ ಕೋಕೋನಟ್ ಪೇಸ್ಟ್ ಹಾಕೋತಾ ಇದ್ದೀನಿ. 1/4 ಕೋಕೋನಟ್ ಪೇಸ್ಟು ಹಾಕಿಬಿಟ್ಟು 10 ನಿಮಿಷ ಚೆನ್ನಾಗಿ ಬೇಯಿಸಿ ಗ್ಯಾಸನ್ನು ಆಫ್ ಮಾಡಿ. ಓಕೆ, ಇದು ಇವಾಗ ರೆಡಿ ಆಗುತ್ತೆ. 10 ನಿಮಿಷ ಮುಚ್ಚಳ ಮುಚ್ಚಿಬಿಟ್ಟು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸಾಕು, ಜಾಸ್ತಿ ಬೇಡ. ಇವಾಗ ನಾವು ರೈಸ್ ಪ್ರಿಪೇರ್ ಮಾಡ್ಕೊಳ್ಳೋಣ. ಒಂದು ಪಾತ್ರೆಗೆ ನಾನು ನೀರು ಹಾಕ್ಕೊಂಬಿಟ್ಟು ನೀರು ಕುದಿಯೋವಾಗ 1/4 ಟೀಸ್ಪೂನ್ ಆಯಿಲ್ ಹಾಕೋತಾ ಇದ್ದೀನಿ. ಇವಾಗ ಇದಕ್ಕೆ ಹೋಲ್ ಸ್ಪೈಸಸ್ ಹೇಳ್ತೀರಲ್ಲ ಅದನ್ನು ಹಾಕೋತಾ ಇದ್ದೀನಿ. ಚಕ್ಕೆ,
ಲವಂಗ, ಕಾಳುಮೆಣಸು, ಸಣ್ಣಗೆ ಕಟ್ ಮಾಡಿಕೊಂಡಿರುವಂತಹ ಕ್ಯಾರೆಟು ಇವೆಲ್ಲನೂ ಕೂಡ ಹಾಕೋತಾ ಇದ್ದೀನಿ. ಚೆನ್ನಾಗಿ ಕುದಿ ಬರಲಿ. ಕುದಿ ಬಂದ ನಂತರ ಆವಾಗಲೇ ನಾನು ನೆನೆಸ್ಕೊಂಡಿರುವಂತಹ ಬಾಸ್ಮತಿ ರೈಸ್, ಇದು 30 ನಿಮಿಷ ಆದರೂ ಕೂಡ ನೆನೆಸ್ಕೋಬೇಕು, ಅದನ್ನು ಇವಾಗ ಹಾಕೋತಾ ಇದ್ದೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು 80% ಆಗೋವರೆಗೂ ಇದನ್ನು ಬೇಯಿಸ್ಕೊಳ್ಳೋಣ. 100% ರೈಸ್ ಬೇಯೋದು ಬೇಡ, 80% ಬಂದರೆ ಸಾಕು, ಯಾಕಂದರೆ ನಾವು ದಮ್ ಕೊಡ್ತೀವಿ ಅದಕ್ಕೆ. ಇವಾಗ ಇದು 80% ಬೆಂದಿದೆ, ಇದನ್ನು ನಾನು ಸೋಸ್ಕೋತಾ ಇದ್ದೀನಿ. ಗಂಜಿ ಬೇರೆ ರೈಸ್ ಬೇರೆ ಮಾಡ್ಕೋತಾ ಇದ್ದೀನಿ, ನೋಡ್ತಾ ಇದ್ದೀರಲ್ಲ ನೋಡಿ ರೈಸ್ ಎಷ್ಟು ಚೆನ್ನಾಗಿ ಅರಳಿದೆ ಅಂತ, ಸೂಪರ್ಬಾಗಿ ಉದುದ್ದಾನೆ ಬಂದಿದೆ. ನಾವು ನೆನೆಸ್ಕೊಟ್ಟಿರೋದ್ರಿಂದ ಇದು ಚೆನ್ನಾಗಿ ಉದುದ್ದಾನೆ ಬಂದಿದೆ, ನೋಡ್ತಾ ಇದ್ದೀರಲ್ಲ. ಇವಾಗ ಇದನ್ನು ನಾವು ನೆಕ್ಸ್ಟು ದಮ್ ಕೊಡಬೇಕು. ಸೊ ನಾನೊಂದು ಬಿರಿಯಾನಿ ಕಡಾಯಿ ತಗೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಆಯಿಲ್ ಹಾಕೋಬಿಟ್ಟು ಆವಾಗಲೇ ಪ್ರಿಪೇರ್ ಮಾಡಿರುವಂತಹ ಚಿಕನ್ ಮಸಾಲೆ ಏನಿದೆ ಅದನ್ನು ಪಾಟ್ ಮೇಲೆ ಹಾಕೋತಾ ಇದ್ದೀನಿ. ಬಿರಿಯಾನಿ ಪಾಟ್ ಮೇಲೆ ಚೆನ್ನಾಗಿ ಸ್ಪ್ರೆಡ್ ಮಾಡಿಬಿಟ್ಟು ಚೆನ್ನಾಗಿ ಸೆಟ್ ಮಾಡ್ಕೋತಾ ಇದ್ದೀನಿ. ಎಲ್ಲ ಮಸಾಲನೂ ಕೂಡ ಚೆನ್ನಾಗಿ ಸ್ಪ್ರೆಡ್ ಮಾಡಿಕೊಳ್ಳಿ ನೋಡಿ, ಕರೆಕ್ಟಾಗಿ ಎಲ್ಲನೂ ಕೂಡ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಇವಾಗ ನಾನು ರೈಸ್ ಹಾಕೋತಾ ಇದ್ದೀನಿ. ನಾನಿಲ್ಲಿ 2 ಲೇಯರ್ ಮಾಡ್ತಾ ಇದ್ದೀನಿ ರೈಸ್ನ. ಇವಾಗ ಮೊದಲನೇ ಲೇಯರ್ ಇದು, ಇದು ಚೆನ್ನಾಗಿ ಲೇಯರ್ನ ಚೆನ್ನಾಗಿ ಒಂದು ಕರೆಕ್ಟಾಗಿ ಸೆಟ್ ಮಾಡಿಕೊಳ್ಳಿ. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಇವಾಗ ಇದಕ್ಕೆ ನಾನು ಯೆಲ್ಲೋ ಕಲರ್ ಹಾಕೊಂಡಿದ್ದೀನಿ, ಫುಡ್ ಕಲರ್. ಇವಾಗ ಇದಕ್ಕೆ ಒಂದು 2 ಸ್ಪೂನ್ ಅಷ್ಟು ತುಪ್ಪ ಹಾಕೋತಾ ಇದ್ದೀನಿ. ಸ್ವಲ್ಪ ಆಯಿಲ್ ಕೂಡ ಹಾಕೋತಾ ಇದ್ದೀನಿ. ಆವಾಗಲೇ ನಾವು ಫ್ರೈ ಮಾಡಿ ಇಟ್ಕೊಂಡಿರುವಂತಹ ಬ್ರೌನ್ ಆನಿಯನ್ ಹಾಗೂ ಗೋಡಂಬಿ ಫ್ರೈ ಮಾಡಿಕೊಂಡಿರುವಂಥ ಇದನ್ನು ಕೂಡ ಹಾಕೋತಾ ಇದ್ದೀನಿ. ಪುದೀನ ಸೊಪ್ಪನ್ನು ಕೂಡ ಹಾಕೋತಾ ಇದ್ದೀನಿ ಹಾಗೂ ಕೊತ್ತಂಬರಿ ಸೊಪ್ಪನ್ನು ಹಾಕೋತಾ ಇದ್ದೀನಿ. ಇವಾಗ ಸೆಕೆಂಡ್ ಲೇಯರ್ ಮಾಡೋಣ. ಇದಕ್ಕೆ ನಾನು ಮಿಕ್ಕಿರುವಂತಹ ರೈಸ್ನ ಹಾಕೋತಾ ಇದ್ದೀನಿ. ಚೆನ್ನಾಗಿ ಸೆಟ್ ಮಾಡಿ ಎಲ್ಲನೂ ಕೂಡ ಈಕ್ವಲಾಗಿ ಸ್ಪ್ರೆಡ್ ಮಾಡಿಕೊಳ್ಳಿ. ಸ್ವಲ್ಪ ಫುಡ್ ಕಲರ್ ಆ್ಯಡ್ ಮಾಡಿಕೊಳ್ಳಿ, ಯೆಲ್ಲೋ ಕಲರ್. ಇದಾದ ನಂತರ ಸ್ವಲ್ಪ ಆಯಿಲ್ ಹಾಕಿ, ಸನ್ಫ್ಲವರ್ ಆಯಿಲನ್ನೇ ಯೂಸ್ ಮಾಡಿಕೊಳ್ಳಿ. ಇವಾಗ ತುಪ್ಪ ಹಾಕ್ಕೊಳ್ಳಿ, ನಿಮಗೆ ಎಷ್ಟು ಇಷ್ಟ ಇದೆಯೋ ಅಷ್ಟು ತುಪ್ಪ ಯೂಸ್ ಮಾಡ್ಕೋಬೋದು. ಇವಾಗ ಆವಾಗಲೇ ಫ್ರೈ ಮಾಡಿರುವಂತಹ ಆನಿಯನ್ ಹಾಗೂ ಗೋಡಂಬಿ ಹಾಕಿ ಗಾರ್ನಿಶ್ ಮಾಡಿಕೊಳ್ಳಿ. ಕೊತ್ತಂಬರಿ ಹಾಗೂ ಪುದೀನ ಸೊಪ್ಪು ಕೂಡ ಹಾಕ್ಕೊಳ್ಳಿ. ಇವಾಗ ಇದೆಲ್ಲ ಆದ ನಂತರ ಇದನ್ನು ಕಡಿಮೆ ಉರಿನಲ್ಲಿ 20 ನಿಮಿಷ ದಮ್ ಕೊಡಬೇಕು. ನೋಡ್ತಾ ಇದ್ದೀರಲ್ಲ ಇದನ್ನು ಒಂದು ಕಾಟನ್ ಮೆಟೀರಿಯಲ್ ಹಾಕಿಬಿಟ್ಟು ಮೇಲ್ಗಡೆ
ಮುಚ್ಚಳ ಮುಚ್ಚಿಬಿಟ್ಟು ಕಡಿಮೆ ಊರಿನಲ್ಲಿ 20 ನಿಮಿಷ ದಮ್ ಆದರೂ ಕೊಡಬೇಕು. ಸೊ ನಾನು ಇವಾಗ ಫ್ಲೇಮನ್ನು ತುಂಬಾ ಕಮ್ಮಿ ಮಾಡ್ಕೊಂಡಿದ್ದೀನಿ, ಹಾಗೂ ಒಂದು ಇನ್ಸ್ಟ್ರೂಮೆಂಟು ಗ್ಯಾಸ್ ಮೇಲೆ ಇಟ್ಬಿಟ್ಟು ಒಂದು ಕಾಟನ್ ಮೆಟೀರಿಯಲ್ ಹಾಕ್ಕೊಂಡ್ಬಿಟ್ಟು ನಂತರ ಮುಚ್ಚಿಬಿಟ್ಟಿದ್ದೀನಿ. ಇವಾಗ ನೋಡಿ, ಇವಾಗ 20 ನಿಮಿಷ ಚೆನ್ನಾಗಿ ದಮ್ ಆಗಿದೆ, ನೋಡ್ತಾ ಇದ್ದೀರಲ್ಲ ಹೆಂಗೆ ಬರ್ತಾ ಇದೆ ಅಂತ, ದಮ್ ಬಂದಿರೋಂಥದ್ದು ನಿಮ್ಗೆ ಗೊತ್ತಾಗ್ತಾ ಇದೆ, ಹೊಗೆ ಬರ್ತಾ ಇದೆ, ಇದು ಚೆನ್ನಾಗಿ ದಮ್ ಆಗಿದೆ. ಇವಾಗ ಪರಿಮಳ ಅಂತೂ ಸಖತ್ತಾಗಿ ಬರ್ತಾ ಇದೆ, ಬ್ರೌನ್ ಆನಿಯನ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಸ್ಮೂತ್ ಆಗಿದೆ ಅಂತ ನೋಡಿ. ಇವಾಗ ನೋಡಿ, ಚಿಕನ್ ಎಲ್ಲನೂ ಕೂಡ ಚೆನ್ನಾಗಿ ಬೆಂದಿದೆ, ಅಷ್ಟು ಒಳ್ಳೆ ಪರಿಮಳ ಬರ್ತಾ ಇದೆ, ಸೂಪರ್ಬ್ ಸ್ಮೆಲ್ಲು. ಬನ್ನಿ ಹಾಗಾದರೆ ಇದನ್ನು ಒಂದು ಪ್ಲೇಟ್ಗೆ ಸರ್ವ್ ಮಾಡೋಣ. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ನಾವಿವಾಗ ಇದನ್ನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ತಾ ಇದ್ದೀವಿ. ನೋಡಿ, ಮಸಾಲ ರೈಸ್ ಎಲ್ಲನೇ ಚೆನ್ನಾಗಿ ಮಿಕ್ಸ್ ಆಗಿದೆ, ಸಖತ್ ಏನು ಫ್ಲೇವರ್ಫುಲ್ ಆಗಿ ಬಂದಿದೆ. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಈ ರೆಸಿಪಿ ಎಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಅನ್ಕೋತೀನಿ. ನೀವೆಲ್ಲರೂ ಕೂಡ ಮನೇಲಿ ಟ್ರೈ ಮಾಡಿ, ಸಖತ್ತಾಗಿ ಬಂದಿದೆ, ಸಖತ್ತಾಗಿದೆ, ಟೇಸ್ಟು ಹಂಗೇನೆ, ಮಸಾಲ ಎಲ್ಲನೂ ಚೆನ್ನಾಗಿ ಬಂದಿದೆ, ಚಿಕನು ಅಷ್ಟೇ ತುಂಬ ಜ್ಯೂಸಿಯಾಗಿ ಚೆನ್ನಾಗಿ ಬೆಂದಿದೆ. ಒಂದು ಸತಿ ಎಲ್ಲರೂ ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ. ನನ್ನ ಚಾನೆಲ್ಗೆ ಯಾರೂ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ನೋಡಿ, ಅವರೆಲ್ಲರೂ ಕೂಡ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ನೋಡಿ, ನಾನು ಇವಾಗ ಎಲ್ಲನೂ ಕೂಡ ಸರ್ವ್ ಮಾಡ್ಕೊಂಡಿದ್ದೀನಿ, ಜೊತೆಗೆ ಕಬಾಬು ಪ್ರಿಪೇರ್ ಮಾಡ್ಕೊಂಡಿದ್ದೀನಿ, ರಾಯ್ತಾನು ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ನಮ್ಮ ಜೊತೆ ನೀವು ಕೂಡ ಬನ್ನಿ, ಬಿರಿಯಾನಿ ರೆಸಿಪಿ ಎಲ್ರಿಗೂ ಕೂಡ ಶೇರ್ ಮಾಡಿ. ಸಖತ್ತಾಗಿ ಬಂದಿದೆ, ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಓಕೆ ಫ್ರೆಂಡ್ಸ್, ಟೇಕ್ ಕೇರ್, ಬಾ ಬಾಯ್. ಇನ್ನು ಒಂದು ಸ್ಪೆಷಲ್ ರೆಸಿಪಿ ಜೊತೆ ನಾಳೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ಟೇಕ್ ಕೇರ್, ಬಾ ಬಾಯ್.